ಹಾಯ್ ಫ್ರೆಂಡ್ಸ್, ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿರಿ, ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ. ನಮಸ್ಕಾರ ಫ್ರೆಂಡ್ಸ್, ರಂಗಿತರಂಗ ಸಿನಿಮಾ ಮೂಲಕ ಕನ್ನಡ ಮಾತ್ರವಲ್ಲದೆ ಇಡೀ ದೇಶವನ್ನು ಕನ್ನಡ ಚಿತ್ರರಂಗದ ಕಡೆ ತಿರುಗಿ ನೋಡುವಂತೆ ಮಾಡಿದ್ದು ಭಂಡಾರಿ ಬ್ರದರ್ಸ್. ಬಾಹುಬಲಿ ಸಿನಿಮಾದ ಜೊತೆ ಕನ್ನಡದ ರಂಗಿತರಂಗ ಸಿನಿಮಾ ಬಿಡುಗಡೆಯಾದರೂ ಕೂಡ ಕನ್ನಡ ಪ್ರೇಕ್ಷಕರು ರಂಗಿತರಂಗವನ್ನು ಕೈಬಿಡಲಿಲ್ಲ. ನಂತರ ಇವರು ಮಾಡಿದ ಸಿನಿಮಾನೇ ರಾಜರಥ. ಇದಕ್ಕೂ ಸಹ ನಿರೂಪನಾಯಕ ಅವಂತಿಕ ಶೆಟ್ಟಿ ನಾಯಕಿ ಹಾಗೂ ಅನೂಪ್ ಭಂಡಾರಿ ನಿರ್ದೇಶಕ. ಸಿನಿಮಾ ಮುಹೂರ್ತ ಮಾಡಿದ ದಿನದಿಂದ ಬಹಳ ಕ್ರೇಜ್ ಹುಟ್ಟು ಹಾಕಿದ್ದು ಈ ಚಿತ್ರದ ಟ್ರೈಲರ್. ಸಿನಿಮಾ ಮಾರ್ಚ್ 23ಕ್ಕೆ ಭರ್ಜರಿಯಾಗಿ ರಿಲೀಸ್ ಆಯಿತು. ಎಲ್ಲರೂ ಇನ್ನೊಂದು ರಂಗಿತರಂಗ ತರ ಇರುತ್ತೆ ಎಂದು ಅಂದುಕೊಂಡಿದ್ರು, ಆದ್ರೆ ಆಗಿದ್ದೇ ಬೇರೆ. ಸಿನಿಮಾ ಪ್ರೇಕ್ಷಕರ ನಿರೀಕ್ಷೆ ತಲುಪುವಲ್ಲೇ ವಿಫಲವಾಯಿತು. ಸಿನಿಮಾ ತುಂಬಾ ಬೋರಿಂಗ್ ಆಗಿದೆ, ಕತೆ ಇಲ್ಲ, ಸುಮ್ಮನೆ ದುಡ್ಡು ವೇಸ್ಟ್ ಎಂದೆಲ್ಲ ವಿಮರ್ಶೆ ಬರೆದ್ರು. ಈಗ ದೊಡ್ಡ ಸುದ್ದಿಯಾಗಿರುವುದು ಏನಂದ್ರೆ, ನಿರೂಪ್, ಅನೂಪ್ ಹಾಗೂ ಅವಂತಿಕ ಶೆಟ್ಟಿ ರಾಜರಥ ಸಿನಿಮಾ ನೋಡದೆ ಇದ್ದವರೆಲ್ಲ ಕಚಡ ನನ್ನ ಮಕ್ಕಳು ಎಂದು ಉಗಿದಿದ್ದಾರೆ. ಒಂದು ಸಂದರ್ಶನದಲ್ಲಿ ರ್ಯಾಪಿಡ್ ರಶ್ಮಿ ರಾಜರಥ ಸಿನಿಮಾ ನೋಡದೆ ಇರುವ ಪ್ರೇಕ್ಷಕರನ್ನು ಏನೆಂದು ಕರೆಯುತ್ತೀರಾ ಎಂದು ಕೇಳಿದಕ್ಕೆ ಅನೂಪ್ ಕಚಡ ನನ್ನ ಮಕ್ಕಳು ಎಂದು ಉತ್ತರಿಸಿದ್ರು. ಜೊತೆಗೆ ಅವಂತಿಕ ಕೂಡ ಅವರು ಕಚಡ ನನ್ನ ಮಕ್ಕಳು ಎಂದು ಹೇಳಿದ್ರು. ಆದ್ರೆ ನಿರೂಪ್ ಭಂಡಾರಿ ಇದಕ್ಕೆ ಇನ್ನೊಂದು ಪದ ಸೇರಿಸಿ ರಾಜರಥ ನೋಡದವರು ಕಚಡ ಲೋಫರ್ಗಳು ಎಂದು ಕನ್ನಡ ಪ್ರೇಕ್ಷಕರಿಗೆ ಉಗಿದಿದ್ದಾರೆ. ಇದನ್ನು ನೋಡಿದ ಕನ್ನಡ ಸಿನಿ ಪ್ರೇಕ್ಷಕರು ಈ ಮೂವರಿಗೆ ಹಿಗ್ಗಾಮುಗ್ಗ ಬೈತಾ ಇದ್ದಾರೆ. ಇನ್ಮುಂದೆ ನಿಮ್ಮ ಸಿನಿಮಾ ನೋಡಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನೊಂದು ಗಮನಿಸಬೇಕಾದ ಅಂಶ ಏನಂದ್ರೆ, ಈ ಒಂದು ಸಂದರ್ಶನ ನಡೆದಿದ್ದು ರಾಜರಥ ಸಿನಿಮಾ ಬಿಡುಗಡೆ ಆಗುವ ಮುಂಚೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಕನ್ನಡ ಸಿನಿ ಇಂಡಸ್ಟ್ರಿಯ ಮಾಹಿತಿಗಾಗಿ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.